Awesome boys and girls, welcome back to Ivatina fresh vlog. So, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇವತ್ತು ತುಂಬ ಅಂದರೆ ತುಂಬ ಲೇಜಿಯಾಗಿ ಹೋಗ್ತಾ ಇದೆ ನಮ್ಮ ದಿನಗಳು. ಸೊ ದಿನಗಳು ಅಂತ ದಿನ ಯಾಕೆ ಗಡುಗಳು ಅಂತ ಸೇರಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನಾಗ್ತಿದೆ ಗೊತ್ತಾ, ಫೋಕಸ್ ಆಗಪ್ಪ ಯಾಕೋ ತೂ ಯಾಕೋ ಫೋಕಸ್ ಆಗ್ತಾ ಇಲ್ಲ, ಅಳ್ತಾ ಇದೆ. ಸೊ ಬೆಳಗ್ಗೆಯಿಂದ ಏನಾಗ್ತಿದೆ ಗೊತ್ತಾ, ಎದ್ದೆ ಬೇಗ, ಬ್ರೇಕ್ಫಾಸ್ಟ್ ಮಾಡಿದೆ, ಮತ್ತೆ ಮಲ್ಕೊಂಡೆ. ಈಗ ಮಧ್ಯಾಹ್ನ ಆಗಿದೆ, ಇವಾಗ ಎದ್ದಿದ್ದೀನಿ ಆ್ಯಂಡ್ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ಮಾಡ್ತಾ ಇಲ್ಲ. ಬರೀ ನನ್ನ ರೂಮಲ್ಲಿ ಇಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಗೊತ್ತು. ಒಂದು ಸ್ವಲ್ಪ ಲೋ ಫೀಲಿಂಗಲ್ಲಿದ್ದೀನಿ ನಾನು, ಆ ಎನರ್ಜಿನ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಬಟ್ ಏನಾಗಿದೆ ಇವತ್ತು ಕೆ ಜಿ ಕೆಗೆ ಅಂತ ಗೊತ್ತಿಲ್ಲ, ಯಾಕೆ ಹಿಂಗಾಗಿದೆ ಅಂತಲೂ ಗೊತ್ತಿಲ್ಲ. ಸೊ ಎನಿವೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಫ್ರೆಶ್ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸ್ವಾಗತ, ನೋಡೋಣ ಇವತ್ತಿನ ವ್ಲಾಗ್ ಮುಂದೆ ಏನೇನಾಗುತ್ತೆ, ಏನೇನು ಮಾಡ್ತೀನಿ ಅಂತ. ಏನಕ್ಕೆ ಏಕೆ ಹೀಗಾಯ್ತೋ ನಾನು ಕಾಣೇನು. ಏನು ಗೊತ್ತಾ, ತಲೆ ಓಡ್ತಾ ಇಲ್ಲ, ತಲೆಗೆ ಎಣ್ಣೆ ಹಚ್ಬಿಟ್ಬಿಡೋ ತುಂಬ ದಿನ ಆಗಿದೆ. ಮೇ ಬಿ ಎಣ್ಣೆ ಹಚ್ಚಿದ ಮೇಲೆ ತಲೆ ಕರೆಕ್ಟಾಗಿ ಓಡಕ್ಕೆ ಸ್ಟಾರ್ಟ್ ಆಗ್ಬೋದೇನೋ, ನೋಡೋಣ. ಎಲ್ಲ ಪಾಸಿಬಲ್ ವೇಸ್ನು ಟ್ರೈ ಮಾಡೋಣ. ಸ್ವಲ್ಪ ಜಾಸ್ತಿ ಆಯ್ತು ಅನಿಸುತ್ತೆ ಎಣ್ಣೆ, ಇರಲಿ. ಜಾಸ್ತಿ ಎಣ್ಣೆ ಹಾಕಿದಷ್ಟು ಜಾಸ್ತಿ ತಲೆ ಓಡಿದ್ರೆ ಇನ್ನೂ ಒಳ್ಳೆಯದಲ್ವಾ, ತಲೆಗೆ ಎಣ್ಣೆ ಹಾಕಿದ್ರೆ. ಕೆಲವರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಕೂದಲು ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ. ಅದಷ್ಟು ಎಣ್ಣೆ ಜಾಸ್ತಿ ಅಂದ್ಕೊಂಡೆ, ಬಟ್ ಇಲ್ಲ, ಕರೆಕ್ಟಾಗಿ ಆಯಿತು. ಇರಲಿ, ಸ್ವಲ್ಪ ಜಾಸ್ತಿ ಹಾಕೋಣ, ತಲೆ ಓಡಬೇಕಲ್ಲ. ಕೂದಲಿಗೆ ಎಣ್ಣೆ ಹಚ್ಚಿದ ಪ್ರಾಬ್ಲಮ್ ಏನಪ್ಪ ಅಂದರೆ ತುಂಬ ಮಲ್ಕೊಂಬಿಡ್ತವೆ ಕೂದಲೇ, ಇಲ್ವೇನೋ ಕಡಿಮೆ ಆಗಿಬಿಡಿದೆ ಕೂದಲು ಅಂತ ಅನಿಸುತ್ತೆ. ಒಂದು ವಾರದಿಂದ ಸತತವಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಚಾನಲಲ್ಲಿ, ಯಾವತ್ತೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡ್ರಲ್ಲ. ಆ್ಯಂಡ್ ಇದಕ್ಕೆ ಮುಂಚೆ ಯಾವತ್ತೂ ಅಷ್ಟು ಕಂಟಿನ್ಯೂಸ್ ಆಗಿ ಒಂದು ವಾರದ ತನಕ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಏನೋ ಒಂಥರ ಖುಷಿ ಇದೆ, ಪರವಾಗಿಲ್ಲ, ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎರಡು ದಿನ ಮೂರು ದಿನ ಮಾಡಿಬಿಟ್ಟು ಅದನ್ನು ಬಿಡಲಿಲ್ಲ ಅಂತ. ಸೊ ಯೂಶಲಾಗಿ ನಾನು ಹಂಗೆ ಮಾಡೋದು, ಎರಡು ದಿನ ಮೂರು ದಿನ ಮಾಡಿಬಿಟ್ಟು ಅದನ್ನು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಈ ಸರಿ ಹತ್ರ ಆಗಲಿಲ್ಲ. ಗಾಡಿ ಕಂಡೀಷನ್ ಹಿಂಗಿದೆ. ಅವತ್ತು ಆಯುಧ ಪೂಜೆ ದಿನ ಪೂಜೆ ಮಾಡಿಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು, ಆಯುಧ ಪೂಜೆ ಯಾವತ್ತಿದ್ದು ಮೊನ್ನೆ ಇದ್ದಿದ್ದು, ರೌಂಡ್ ಹಾಕ್ಬಿಟ್ಟು ತಂದ್ಬಿಟ್ಟು ನಿಲ್ಲಿಸಿದ್ದಷ್ಟೇ, ಏನೂ ಮಾಡಿಲ್ಲ. ಬಟ್ಟೆನ ಹೊರಗಡೆ ಹೆಸರು ಯಾರು ತೊಗೊಳಿದ್ದು ನಾನು, ಆ ಥರ ಇದೆ, ಹೊರ್ಸಕ್ಕಿಟ್ಕೊಂಡಿದ್ದೀನಿ ಗಾಡಿನ. ಸೊ ಬೆರಳು ಕಪ್ಪಗಾಗ್ತಾ ಇದೆ. ಲಾಸ್ಟ್ ಟೈಮು ಗಾಡಿನ ಸರ್ವಿಸ್ ಕೊಟ್ಟಿದ್ದಾಗ ನನಗೆ ಹೇಳಿದರು ಗಾಡಿ ಆ ಸೈಲೆನ್ಸರಿಂದ ಅಕಸ್ಮಾತ್ ಏನಾದ್ರು ಹತ್ರ ಕಪ್ಪಗೆ ಬಂದರೆ ಆಯಿಲ್ ಬರ್ನ್ ಆಗ್ತಾ ಇದೆ. ಸೊ ಆಯಿಲ್ ಬರ್ನ್ ಆಗೋದು ಯಾವಾಗ ಅಂದರೆ ಗಾಡಿ ಬೋರ್ಗೆ ಬಂದಾಗ ಅಂತ. ಸೊ ಒಂದು ಲೆವೆಲ್ ಕನ್ಫರ್ಮೇಷನ್ ಇದೆ ಗಾಡಿ ಬೋರ್ಗೆ ಬಂದಿದೆ ಅಂತ. ಸೊ ಬೆಟರ್ ನಾನು ಸರ್ವಿಸ್ ಮಾಡಿಸೋದ್ರ ಜೊತೆಗೆ ಬೋರ್ ಕೂಡ ಮಾಡಿಸಿದ್ರೆ ಒಳ್ಳೆಯದು. ಸೊ ಹಾಗಾಗಿ ಇನ್ನೂ ಫೈನಲ್ ಮಾಡಿಲ್ಲ ನಾನು ಯಾರಿಗೆ ಕೊಡಬೇಕು ಗಾಡಿನ ಅಂತ ಹೇಳ್ಬಿಟ್ಟು ಸರ್ವಿಸ್ಗೆ. ಎರಡು ಸರ್ವಿಸ್ ಸೆಂಟರ್ ತಲೆನಲ್ಲಿದ್ದಾವೆ, ಯೂಶಲಾಗಿ ಆ ಥರ ಒಂದು ಸರಿ ಒಬ್ಬರಿಗೆ ಇನ್ನೊಂದು ಸರಿ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೆ. ಸೊ ಯಾವುದ್ರಲ್ಲಿ ಯಾರಿಗೆ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಇವತ್ತು ಅಟ್ ದ ಎಂಡ್ ಆಫ್ ದಿ ಡೇ ಫೈನಲ್ ಮಾಡ್ಕೋತೀನಿ ಯಾರಿಗೆ ಕೊಡೋದು ಅಂತ. ಆ್ಯಂಡ್ ಜಾಸ್ತಿ ಲೇಟ್ ಮಾಡೋದು ಬೇಡ, ಕೊಟ್ಬಿಟ್ಟು ಬರೋಣ. ಏನಾಗ್ತಿದೆ ಗೊತ್ತಾ, ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಸೊ ಇಷ್ಟೊಂದು ತಲೆ ಓಡ್ದಂಗೆ ಸ್ಟ್ರೆಸ್ ಮಾಡ್ಕೊಂಡು ಕೂತ್ಕೊಂಡಿರೋ ಮೇನ್ ರೀಸನ್ ಏನಪ್ಪ ಅಂದರೆ ವ್ಲಾಗಿಂಗ್ ಚಾನಲು ಮತ್ತು ಗೇಮಿಂಗ್ ಚಾನಲು ಎರಡನ್ನೂ ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಡೈಲಿ ಎರಡಕ್ಕೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ಅದು ರಿಯಲೈಸ್ ಆಗ್ತಾ ಇದೆ ಈಗ. ಅದೇನು ಅಷ್ಟೊಂದು ಕಷ್ಟ ಇರಲಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಕಷ್ಟ ಆಗ್ತಿದೆ ಅಂತೆಲ್ಲ ಪುಂಗೋದಿಲ್ಲ ನಾನು. ನನಗೆ ಗೊತ್ತಿತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಡೈಲಿ ವ್ಲಾಗ್ಸ್ನ ಕಷ್ಟ ಆಗುತ್ತೆ, ಈ ಕಡೆ ಗೇಮಿಂಗ್ ಚಾನಲ್ ಮತ್ತು ವ್ಲಾಗಿಂಗ್ ಚಾನಲ್ ಎರಡೂ ಮೇಂಟೈನ್ ಮಾಡೋದಕ್ಕೆ ಅಂತ. ಬಟ್ ಆದರೂ ಮಾಡಬೇಕು, ಸ್ಟ್ರಗಲ್ ಮಾಡಬೇಕು. ಸೊ ಯೂಶಲಾಗಿ ಏನಾಗುತ್ತೆ ಗೊತ್ತಾ, ನಾನು ವ್ಲಾಗ್ ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ವ್ಲಾಗು ಆಲ್ಮೋಸ್ಟ್ ಸಾಯಂಕಾಲದಷ್ಟು ಹೊತ್ತಿಗೆ ಅದು ಏನಾದ್ರೂ ಆಗಲಿ ಎಂಡ್ ಮಾಡಿಬಿಡಬೇಕು. ಅಕಸ್ಮಾತ್ ಎಂಡ್ ಮಾಡಿಲ್ಲ ಅಂದರೂ ಫೈನಲ್ ಪಾರ್ಟ್ ಏನಿರುತ್ತೆ ವ್ಲಾಗ್ನ ಎಂಡ್ ಮಾಡೋದನ್ನ ಔಟ್ರೋ ಅದನ್ನು ಮಾತ್ರ ಉಳಿಸ್ಕೊಬೇಕು ನಾನು. ಬಿಕಾಸ್ ಒಂದು ನಾನು 8:30 ಇಲ್ಲ 9:00 ಸ್ಟ್ರೀಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು 10:30 ಇವಾಗ ಕಡಿಮೆ ಆಗ್ತಿದೆ ಬಿಕಾಸ್ ಸ್ಟ್ರೆಸ್ ಜಾಸ್ತಿ ಆಗ್ತಿರೋದನ್ನ. ಬಟ್ ಯೂಶಲಾಗಿ 12 ತನಕ ಮಾಡ್ತಾ ಇದ್ದೆ, ಮುಂಚೆ ಎಲ್ಲ 1 ತನಕ ಮಾಡ್ತಾ ಇದ್ದೆ. ಬಟ್ ಇವಾಗ ಅಷ್ಟೊಂದು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಗೇಮ್ ಪ್ಲೇ ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಯಾರ್ಯಾರು ನೋಡ್ತಿರ್ತಾರೆ ನಮ್ಮ ಸ್ಟ್ರೀಮ್ನ ಅವ್ರಿಗೆ ಮಜಾ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕಮ್ಮಿ ಮಾಡಿದ್ರು ಕರೆಕ್ಟಾಗಿ ಮಾಡೋಣ. ಅಕಸ್ಮಾತ್ ಸ್ಟ್ರೀಮಿಂಗ್ ಏನಾದ್ರು ಮಾಡದೇ ಇದ್ದರೆ, ನಾನು ಬರೀ ವ್ಲಾಗಿಂಗ್ ಆಗಿದ್ದರೆ ಆ 3 ಅವರು ಇಲ್ಲ 3.5 ಅವರ್ ಏನು ಟೈಮ್ ಕೊಡ್ತೀನಿ ಸ್ಟ್ರೀಮಿಂಗ್ಗೆ ಅಂತ, ಆ ಟೈಮಲ್ಲಿ ಒಂದು ಮಿಕ್ಕಿರೋ ವ್ಲಾಗ್ ಏನೇನಿತ್ತು ಅದನ್ನು ಕಂಪ್ಲೀಟ್ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ವ್ಲಾಗ್ಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ತರೋ ಪ್ರಯತ್ನ ಮಾಡ್ಬೋದಾಗಿತ್ತು. ಆ್ಯಂಡ್ ಎಡಿಟಿಂಗ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಆ ಗ್ಯಾಪಲ್ಲಿ.
ಆ್ಯಂಡ್ ಮಿಕ್ಕಿ ಟೈಮಲ್ಲಿ ರೆಸ್ಟ್ ಮಾಡ್ಬೋದಾಗಿತ್ತು, ತಲೆಗೆ ರೆಸ್ಟ್ ಸಿಕ್ಕಷ್ಟು ಚೆನ್ನಾಗಿ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ತಲೆ. ಅದಾಗ್ತಾ ಇಲ್ಲ ಈಗ, ಎಲ್ಲಾದು ಶಾರ್ಟೇಜ್ ಆಗ್ತಾ ಇದೆ. ಈ ಕಡೆ ಸ್ಟ್ರೀಮ್ ಆಗ್ಬಿಟ್ಟು ಆಮೇಲೆ ಎಡಿಟಿಂಗ್ ಕುತ್ಕೊಂಡು ಲೇಟ್ ನೈಟ್ ಎಡಿಟ್ ಮಾಡ್ಬಿಟ್ಟು ಲೇಟಾಗಿ ಮಲ್ಕೋತೀನಿ, ಅದು ಹಿಂದೆ ಮುಂದೆ ಆಗಿಬಿಟ್ಟಿದೆ. ಸೊ ನಿನ್ನೆ ನಾನು ಹಂಗೆ ಮಾಡೋಕ್ಕೆ ಹೋಗಲಿಲ್ಲ, ನಿದ್ದೆ ಇಂಪಾರ್ಟೆಂಟು ಅಂದ್ಬಿಟ್ಟು ಫಸ್ಟ್ ನಿದ್ದೆ ಮಾಡಿದೆ. ಆ್ಯಂಡ್ ಅದಕ್ಕೆ ಇವತ್ತಿನ ವ್ಲಾಗ್ನ ಇನ್ನೂ ಎಡಿಟ್ ಮಾಡಿಲ್ಲ ನಾನು, ಇವಾಗ ಮೆಮರಿ ಕಾರ್ಡಿಂದ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಲ್ಯಾಪ್ಟಾಪ್ಗೆ. ಸಿಕ್ಕಾಬಟ್ಟೆ ಕಷ್ಟ ಇದೆ ಅಲ್ವಾ ಒಬ್ಬ ಯೂಟ್ಯೂಬರ್ ಲೈಫು, ಒಂಥರ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗಿದೆ ನಾನು, ತುಂಬ ಡೇಂಜರಸ್ ಅದು. ಬಟ್ ಆದರೂ ಸದ್ಯಕ್ಕೆ ವಿಧಿ ಇಲ್ಲ. ಅದೇ ಮೋಸ್ಟ್ ಓಡಿದೆ ಎಷ್ಟು, 60-70 ಸಾವಿರ ದಿನ ಆಗ್ಬೋದು. ಎರಡು ದಿನ ಬೇಕು ಅಂದ್ರೆ ಇವತ್ತು ರಜಾ ಅಂತಿದ್ದೀರಾ? ನಾಳೆ ಬಿಟ್ರೆ. ಹಾ, ನಾಳೆ ಗುರುವಾರ, ಶುಕ್ರವಾರ ಸಾಯಂಕಾಲ, ಶನಿವಾರ ಬೆಳಗ್ಗೆ. ಶನಿವಾರ ಶುಕ್ರವಾರ ಸಾಯಂಕಾಲ ಕೊಡಕ್ಕಾಗಲ್ವಾ? ಶುಕ್ರವಾರ ಒಂದೇ ದಿನಕ್ಕೆ ದಬ್ಬೆ ಚೊಡಿಯಂಗಿಲ್ಲ ಗಾಡಿ, ರೆಡಿ ಆಗುತ್ತೆ, ಒಂದೇ ದಿನಕ್ಕೆ ರೆಡಿ ಆಗುತ್ತೆ. ಓಕೆ, ಆಸಮ್. ಸೊ ಇವತ್ತು ರಜಾ ಅಂತೆ ಸರ್ವಿಸ್ ಸೆಂಟರ್, ಸೊ ಇವತ್ತು ಕೊಡೋದಕ್ಕೆ ಆಗೋದಿಲ್ಲ ಗಾಡಿನ. ನಾಳೆ ಕೊಡ್ತೀನಿ ಅಂದರೆ ಇವತ್ತು ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ. ಆ್ಯಂಡ್ ಫ್ರೈಡೇ ಸಿಗುತ್ತಾ ಅಂತ ಕೇಳಿದೆ, ಸಿಗುತ್ತೆ ಬೇಕಾದ್ರೆ ಕೊಡ್ತೀನಿ, ಬಟ್ ಲಾಂಗ್ ಓಡಿಸಂಗಿಲ್ಲ ಅಂತ ಅಂದರು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿತ್ತು ಒಂದು ಸ್ವಲ್ಪ ದೂರ ಹೋಗಬೇಕು ಅಂತ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಆಲ್ಟರ್ನೇಟಿವ್ ಆಗಿ ಅರೇಂಜ್ ಮಾಡ್ಕೊಬೇಕು. ಅದಕ್ಕೆ ನೀರು ಜಾಸ್ತಿ ಹಿಡಿದ್ಬಿಟ್ಟೆ ಇದರೊಳಗೆ, ಮೆಜರ್ಮೆಂಟ್ ತಪ್ಪಾಗ್ಬಿಡ್ತು, ಅದಕ್ಕೆ ನೀರು ಕುಡಿಯೋಣ ಅಂತ ಹೋದೆ, ಸೋರ್ಸ್ಕೊಂಬಿಟ್ಟೆ. ಇವತ್ತಿನ ನಮ್ಮ ಈ ವ್ಲಾಗಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮತ್ತೆ ಹಾರ್ಲಿಕ್ಸ್ ಟೀನ. ಹಾರ್ಲಿಕ್ಸ್ ಟೀ ಏನಪ್ಪ ಅಂತ ಮುಂಚೆ ಒಂದ್ಸರಿ ತೋರಿಸಿದ್ದೆ, ಮುಂಚೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಆ ವ್ಲಾಗ್ನ ನೋಡಿರೋರು ಗೊತ್ತಿರುತ್ತೆ. ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೋಣ, ನಾನು ಒಬ್ಬನೇ ಮಾಡ್ಕೋತಾ ಇರೋದು, ಡ್ಯಾಡಿ ಇಲ್ಲ. ಬೆಳಗ್ಗೆಯಿಂದ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ, ಯಾವುದೋ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇಲ್ಲ. ಎದ್ದುಬಿಟ್ಟು ವ್ಲಾಗ್ ಎಡಿಟ್ ಮಾಡಿ ಬೇಗನೆ ಏನಾದ್ರು ಒಂಚೂರು ಹೊರಗಡೆ ಹೋಗೋಣ, ಬಟ್ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಮಲ್ಕೊಂಡೆ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಫುಲ್ ಟೈಮ್ ಏನಿತ್ತು ಕಂಪ್ಲೀಟಾಗಿ ವೇಸ್ಟ್ ಮಾಡಿದೆ. ಮಧ್ಯಾಹ್ನ ಗಾಡಿನ ಸರ್ವಿಸ್ ಕೊಡೋಣ, ಆ್ಯಂಡ್ ಅಟ್ಲೀಸ್ಟ್ ಆ ಒಂದು ಕೆಲಸ ಆದರೂ ಆಗಲಿ ಅಂತ ಅಂದ್ಕೊಂಡೆ. ಬಟ್ ಸರ್ವಿಸ್ ಸ್ಟೇಷನ್ ಇವತ್ತು ರಜಾ ಅಂತೆ, ಸೊ ಇವತ್ತಲ್ಲ ನಾಳೆ ಬನ್ನಿ ಅಂತ ಅಂದರು. ಸೊ ಅದೊಂದು ಫ್ಲಾಪ್ ಆಯಿತು. ಆ್ಯಂಡ್ ಇವತ್ತು ಕರೆಕ್ಟಾಗಿ ಆಗಿರೋ ಕೆಲಸ ಅಂದರೆ ಒಂದೇ, ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಎರಡು ಮೂರು ಕೆಲಸ ಹಂಗೆ ಫ್ಲಾಪ್ ಆಗೋಯಿತು, ಅಟ್ಲೀಸ್ಟ್ ಈಗ ಒಂದು ಟೀಮ್ ಮಾಡಿಕೊಂಡು ಸಕ್ಸಸ್ ಮಾಡ್ಕೊಳ್ಳೋಣ. ಮೆತ್ತು ಕುಡಿಬೇಕು, ನಡ್ಕೊಂಡು ನಡ್ಕೊಂಡು ಕುಡಿತಾ ಹೋದರೆ ಜಾಸ್ತಿ ಏನಾದ್ರು ಬಾಯಿಗೆ ಹೋದರೆ ಬಿಸಿ ಬಿಸಿ ಇದೆ ಅವೆಲ್ಲ ಹಾಗೆ ಸುಟ್ಟು ಹೋಗ್ಬಿಡುತ್ತೆ. ಸುಮಾರು 2, 3, 4, 5, 6, 7, 8 ವರ್ಷದ ನಂತರ ಫೈನಲಿ ನಾನು ನಮ್ಮ ಮನೆಯ ಟೆರೆಸ್ ಮೇಲೆ ಬಂದಿದ್ದೀನಿ. ಸುಮ್ಮನೆ ಹಾಗೆ ಒಂದು ರೌಂಡು ಫ್ರೆಶ್ ಗಾಳಿ ತೊಗೊಳ್ಳೋಣ. ಯಾರೋ ಕೂಗಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ನಾನಾಗಿಲ್ಲ. ಲಾಕ್ಡೌನ್ ಆಗಿದ್ದಾಗ ಎಲ್ಲೂ ಹೊರಗಡೆ ಹೋಗಬಾರ್ದು ನೀವು ಅಂತ ಹೇಳಿದಾಗ, ಅಂದರೆ ಮನೇಲೇ ಇರಬೇಕು, ಸೀಲ್ ಡೌನ್ ಅದು ಇದೇನೋ ಆಯ್ತಲ್ಲ. ಸೊ ಆವಾಗಲೂ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ ನಾನು. ಅದೇನು ಗೊತ್ತಾ, ಯಾವುದೋ ಒಂದು ವಸ್ತು ನಮ್ಮ ಹತ್ರ ಇರಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಅದು ಯಾವಾಗ ನಮ್ಮಿಂದ ದೂರ ಹೋಗುತ್ತೆ ಅವಾಗ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಸೀಲ್ ಡೌನ್ ಇದ್ದಾಗ ಹೊರಗಡೆ ಹೋಗೋಕ್ಕಾಗ್ತಿರಲ್ಲ, ಬಟ್ ಆದರೂ ಹೋಗ್ಬೇಕಂತ ಅನ್ಸೋದು, ತುಂಬ ಅನ್ಸೋದು. ಬೈದಲ್ಲಿ ಓಡಾಡ್ತಿದ್ವಿ ಅಕಸ್ಮಾತ್ ಏನಾದ್ರು ಮನೆಗೆ ಗ್ರಾಸರೀಸ್ ತರಬೇಕಂದ್ರು ಒಂದು ಲೆವೆಲ್ಗೆ. ಬಟ್ ಈಗ ಫ್ರೀ ಇದೆ, ಹೊರಗಡೆ ಹೋಗ್ಬೋದು, ಬಟ್ ಆದರೂ ಹೋಗೋಕ್ಕಾಗ್ತಾ ಇಲ್ಲ. ಸೊ ಇದು ಪರ್ಮನೆಂಟ್ ಏನಿಲ್ಲ, ಟೆಂಪ್ರವರಿ ಅಷ್ಟೇ. ಸ್ವಲ್ಪ ಸ್ಟ್ರೆಸ್ ತೊಗೋತಾ ಇದ್ದೀನಿ, ಆ್ಯಂಡ್ ಹೋಗ್ತಾ ಹೋಗ್ತಾ ಅದು ಕೂಡ ನಾರ್ಮಲ್ ಆಗಿಬಿಡುತ್ತೆ. ನನ್ನ ಡೈಲಿ ರೊಟೀನ್ ಏನಿದೆ ಅದಕ್ಕೆ ಜಾಯಿನ್ ಆಗಿಬಿಡುತ್ತೆ ಆದಷ್ಟು ಬೇಗ ಅಂತ ಹೋಪ್ಸ್. ಸೊ ಹೊರಗಡೆ ಒಂದು ಸಣ್ಣದಾಗಿ ರೈಡ್ ಹೋಗೋಣ ಅಂತ ಅನಿಸ್ತಾ ಇದೆ, ಬಟ್ 5:30-6 ಗಂಟೆ ಹತ್ರ ಹತ್ರ ಆಗಿದೆ. ಸೊ ಇವಾಗ ಹೋದರೆ ಲೇಟ್ ಆಗಿಬಿಡುತ್ತೆ ಬರೋದು. ವರ್ಕೌಟ್ ಮಾಡಬೇಕು ಅಂತ ಇದ್ದೀನಿ. ಆ ವರ್ಕೌಟ್ ಕೂಡ ನಾನು ಡೈಲಿ ತೋರಿಸ್ದೇ ಇರ್ಬೋದು, ಇಲ್ಲ ಡೈಲಿ ಹೇಳದೇ ಇರ್ಬೋದು ವ್ಲಾಗಲ್ಲಿ, ಬಟ್ ಆ ಫ್ಲೋ ಏನಿದೆ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತೊಂದಿನ ಈ ವ್ಲಾಗ್ನ ಬೇರ್ ಮಾಡ್ಕೊಳ್ಳಿ, ತುಂಬ ಚಿಕ್ಕ ವ್ಲಾಗ್ ಅನ್ಕೋತೀನಿ. ಸೊ ಹೋಪ್ಫುಲಿ ನಾಳೆಯಿಂದ ಬ್ಯಾಕ್ ಟು ನಾರ್ಮಲ್. ವ್ಲಾಗ್ನು ಕೂಡ ಇಲ್ಲಿಗೆ ಮುಕ್ತಾಯ ಮಾಡೋಣ. ಐ ಹೋಪ್ ಒಂದು ಲೆವೆಲ್ಗೆ ಬೋರ್ ಆಗಿದೆ ನಿಮಗೆ ಈ ವ್ಲಾಗು ಅಂತ. ಸೊ ಎನಿವೇಸ್ ಲೈಕ್ ಮಾಡಿ ಅಂತ ಹೇಳೋದಿಲ್ಲ, ಇಷ್ಟ ಆಗಿದ್ರೆ ನೀವೇ ಹಾಕ್ಬಿಡಿ. ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.